ಬೆಂಗಳೂರಿನ ಜನರ ರಾತ್ರಿಯ ನಿದ್ದೆಯನ್ನಷ್ಟೇ ಅಲ್ಲದೆ ಬದುಕನ್ನೇ ಹಾಳಗೆಡುವ ದುಷ್ಟರ ಗುಂಪೊಂದು ಅಟ್ಟಹಾಸ ಮೆರೆದಿದೆ. ಕರಿಸಂದ್ರ ವಾರ್ಡ್ನ ಜಯನಗರ 7ನೇ ಬ್ಲಾಕ್ನಲ್ಲಿ ರಾತ್ರಿ ಸುಮಾರು 9:30 ಸಮಯದಲ್ಲಿ ಎರಡು ಬೈಕ್ನಲ್ಲಿ ಬಂದ 6 ಜನರ ತಂಡವೊಂದು ಲಾಂಗು ಮಚ್ಚುಗಳಿಂದ 15ಕ್ಕೂ ಹೆಚ್ಚು ವಾಹನಗಳ ಗಾಜುಗಳನ್ನು ಪುಡಿಗಟ್ಟಿದೆ. ಮಾರಕಾಸ್ತ್ರ ಹಿಡಿದು ಬಂದ ಗುಂಪು ಏಕಾಏಕಿ ಕಾಲೋನಿ ಒಳಗೆ ನುಗ್ಗುತ್ತಲೇ ಮನೆ ಮುಂಭಾಗದ ಗೇಟ್ನಲ್ಲಿ ನಿಂತಿದ್ದ ಹಕೀಂ ಎಂಬುವರ ಮೇಲೆ ಮಚ್ಚು ಬೀಸಿದ್ದಾರೆ. ನಂತರ ನೂತನ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಕೂಡ ಮಾಡಿದ್ದಾರೆ. ಆರೋಪಿಗಳ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸದ್ಯ ಆರೋಪಿಗಳ ಪತ್ತೆಗಾಗಿ ಎಸಿಪಿ ನೇತೃತ್ವದಲ್ಲಿ 4 ವಿಶೇಷ ತಂಡ ರಚಿಸಲಾಗಿದೆ. ಸುಮಾರು ಒಂದು 9:30 ನಾನು ಇರಲಿಲ್ಲ, ಎಲ್ಲ ಹೋಗಿದ್ದೆ. ಬಟ್ ನಮ್ಮ ಫಾದರ್ ಫೋನ್ ಮಾಡಿದ್ರು. ಅವಾಗ ನಾನು ಯಾರೋ ಗಲಾಟೆ ನಡೀತಾ ಇದೆ, ಏನೋ ಕಾರ್ಗಳೆಲ್ಲ ಹೊಡೆದಾಕ್ತವ್ರೆ, ಇಲ್ಲಿ ಬಂದು ಗಾಡಿ ಹೊಡೆದಾಕವ್ರೆ ಅಂದರು. ಸರಿ ಆಯಿತು, ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಅಂತ ಹೇಳಿದೆ. ಸರಿ ಆಯಿತು ಕೇಳಿದ್ದಕ್ಕೇ ಸರಿ ಆಯಿತು ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ, ನಾನು ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದೆ. ಅಷ್ಟರಲ್ಲಿ ಬಂದು ನೋಡಿದ್ರೆ ಸುಮಾರು ಗಾಡಿಗಳು ಲೈನು ಕೊಡ್ಕೊಂಡು ಬಂದಿದ್ದರು. ಸರಿ ಯಾರು ಏನು ಅಂತ ಗೊತ್ತಿಲ್ಲ, ಬಟ್ ಯಾರ್ಯಾರು ಹೋಗಿದ್ದಾರೆ ಅಲ್ಲಿ, 3 ಜನ ಬಂದಿದ್ರಂತೆ, 4 ಗಾಡಿಗಳು, 3 ಜನನೂ 4 ಜನನೂ ಬಂದಿದ್ದಾರೆ, ಲಾಂಗ್ಗಳು ತಗೊಬಂದಿದ್ರಂತೆ. ಸುಮಾರು ಒಂದು 9:45 ಸಮಯ ಒಂದು 6 ಜನ ಬೈಕಲ್ಲಿ ಬಂದ್ರಂತೆ. ಬೈಕಲ್ಲಿ ಬಂದು ಲಾಂಗು ಮಚ್ಚಿನಿಂದ ಮೊದಲು ಒಂದು ಗಾಡಿ ಹೊಡೆದಿದ್ದಾರೆ. ಪಾಪ ಸ್ಥಳೀಯರೆಲ್ಲ ಮೇಲ್ಗಡೆ ನಿಂತಿದ್ರು, ಕೆಳಗಡೆ ಸ್ನೇಹಿತರು ಯಾರ್ಯಾರು ಪಾಪ ನಿಂತಿದ್ರು, ಅವ್ರಿಗೆಲ್ಲ ಲಾಂಗ್ ತೊರೆದ್ರೆ ಪಾಪ ಅವರೆಲ್ಲ ಓಡೋಗ್ಬಿಟ್ರು. ಸೊ ಸ್ಥಳೀಯರು ಕಿಸ್ಲಾಡ್ಬೇಕಾರೆ, ಯಾರು ಕಿಡ್ಸ್ಬಾರ್ರಿ, ನೀವು ಯಾರನ್ನ ಕೆಳಗೆ ಬಂದರೆ ನಿಮಗೆಲ್ಲ ನಾನು ಹೊಡಿತೀನಿ ಅಂದ್ಬಿಟ್ಟು ಕೆಲವರು ವೇಷಧಾರಿಗಳು ಮಂಕಿ ಕ್ಯಾಪು ಮತ್ತು ಹೆಲ್ಮೆಟ್ ಹಾಕ್ಕೊಂಡಿದ್ರಂತೆ. ಸೊ ಸ್ಥಳೀಯರು ಹೇಳಿದ್ರು, ಯಾಕಂದ್ರೆ ನಾವು ಟಿವಿ ನೋಡ್ತಾ ಇದ್ವಿ, ಟಿವಿ 9:30 ನೋಡ್ತಾರೆ, 10 ಗಂಟೆಗೆ ನಮ್ಮ ಗಾಡಿಗಳೆಲ್ಲ ಹೊಡೆದು ಅವರು ಬೈಕ್ನಲ್ಲಿ ಓಡೋಗ್ಬಿಟ್ರು. ಸುಮಾರು ಇಲ್ಲಿ ಒಂದು 60 ಗಾಡಿ ಹೊಡ್ಕೊಂಡು ಹೋಗಿದ್ದಾರೆ ಸರ್. ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲವು ಪುಂಡರುಗಳು, ರೌಡಿ ಎಲಿಮೆಂಟ್ಸ್ಗಳು ಸುಮಾರು ಒಂದು 15 ವಾಹನಗಳಷ್ಟು ವಾಹನಗಳನ್ನು ಡ್ಯಾಮೇಜ್ ಮಾಡಿದ್ರಂತ ಇಲ್ಲಿವರೆಗೆ ಮಾಹಿತಿ ಬಂದಿದೆ. ಅವರು ಶಾರ್ಪ್ ವೆಪನ್ಸ್ ಯೂಸ್ ಮಾಡಿದರು, ಹಾಗಾಗಿ ನಾವು ಏನು ಕಠಿಣವಾದ ಸೆಕ್ಷನ್ಸ್ಗಳಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊತಾ ಇದ್ದೀವಿ. ಈವನ್ ಆರ್ಮ್ಸ್ ಆ್ಯಕ್ಟ್ ಕೂಡ ನಾವು ಸೆಕ್ಷನ್ಗಳನ್ನು ಅಳವಡಿಸ್ತಾ ಇದ್ದೀವಿ. ಆರೋಪಿಗಳ ಬಗ್ಗೆ ಈಗಾಗಲೇ ನಮಗೆ ಮಾಹಿತಿ ಸಿಕ್ಕಿದೆ, ಆದಷ್ಟು ಬೇಗ ಆರೋಪಿಗಳನ್ನು ನಾವು ಬಂಧಿಸ್ತೀವಿ. ACP ನೇತೃತ್ವದಲ್ಲಿ 4 ಇನ್ಸ್ಪೆಕ್ಟರ್ಸ್ ತಂಡಗಳನ್ನು ಮಾಡಿದ್ದೀವಿ, ಆದಷ್ಟು ಬೇಗ ಆರೋಪಿಗಳನ್ನು ನಾವು ಬಂಧಿಸ್ತೀವಿ.